ನೀನು ಎಷ್ಟೇ ಒಳ್ಳೆಯವನು ಆಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವರು ಇದ್ದೇ ಇರುತ್ತಾರೆ. ಅವರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ನೀನು ಎಲ್ಲಿ ತಪ್ಪು ಮಾಡಿಬಿಡಿ ಅದನ್ನು ಮೊದಲು ಯೋಚನೆ ಮಾಡು. ನೀನು ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟು ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಅಂದುಕೊಂಡರೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಹೋದರೆ ಕೊನೆಗೆ ನೀನೇ ಅವರಿಗೆ ಕೆಟ್ಟವನಾಗಿ ಬಿಡುತ್ತೀಯ. ಎಚ್ಚರವಾಗಿರು. ನೊಣಗಳು ಗಾಯದ ಮೇಲೆ ಮಾತ್ರ ಕೂತುಕೊಳ್ಳುತ್ತವೆ. ಅದೇ ರೀತಿ ಕೆಲವರು ನಮ್ಮ ಒಳ್ಳೆಯ ಗುಣಗಳನ್ನು ಹಕ್ಕಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾ ಇರುತ್ತಾರೆ. ನಿನಗೆ ಎಲ್ಲರೂ ಮೋಸ ಮಾಡಿ ಎಲ್ಲರೂ ಅನ್ಯಾಯ ಮಾಡಿದಾಗ ಯಾರಿಗೋಸ್ಕರ ಬದುಕಬೇಕು ಅನ್ನೋ ಪ್ರಶ್ನೆ ಬಂದರೆ ನೀನು ನಿನಗೋಸ್ಕರ ಬದುಕಬೇಕು. ನಿನ್ನನ್ನು ಯಾರೇ ನೋಯಿಸಲಿ, ಕಷ್ಟ ಕೊಡಲಿ, ಅನ್ಯಾಯ ಮಾಡಲಿ, ನೀವು ನೊಂದವರು ಬೆಂದವರು, ನೀನು ಬದುಕನ್ನು ಸಾಗಿಸಲೇಬೇಕು. ಅದನ್ನು ತಿಳಿದುಕೋ. ಅತಿಯಾಗಿ ಚಿಂತಿಸಿ ಫಲವಿಲ್ಲ. ಮುಂದಿನ ಹಾದಿಯನ್ನು ನೀನು ಅರಿತು ಬದುಕನ್ನು, ನಿನ್ನ ಮುಂದಿನ ದಿನಗಳು ಅದ್ಭುತವಾಗಿ ಕೂಡಿವೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹೊಸ ಜೀವನವನ್ನು ಶುರು ಮಾಡು. ನೀನು ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬೇಡ, ಏಕೆಂದರೆ ಅವರ ಜೀವನ ಅವರಿಗೆ ಅಷ್ಟೇ ಮುಖ್ಯನೋ, ನಿನ್ನ ಜೀವನ ಕೂಡ ನಿನಗೆ ಅಷ್ಟೇ ಮುಖ್ಯ. ಇದನ್ನು ನೀನು ತಿಳಿದುಕೋ. ಒಳ್ಳೆಯತನ ಅನ್ನುವುದು ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಅದನ್ನು ಬಳಸಿಕೊಳ್ಳಿ. ಸಿಕ್ಕ ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನ ಹಂಚಲು ಹೋದರೆ ನಿನಗೆ ನೋವು ಕಟ್ಟಿಟ್ಟ ಬುದ್ಧಿ. ಅವಮಾನ ಮಾಡಿದ ವ್ಯಕ್ತಿಯನ್ನು ಮರೆಯಬೇಡ. ಅಹಂಕಾರ ಇರುವ ವ್ಯಕ್ತಿಯ ಹತ್ತಿರ ಕೂಡ ನೀನು ಸುಳಿಯಲೇಬೇಡ. ಸನ್ಮಾನ ಮಾಡಿದ ವ್ಯಕ್ತಿಯನ್ನು ಸ್ಮರಿಸದೇ ಇರಬೇಡ. ಪ್ರೀತಿ ತೋರಿಸುವ ವ್ಯಕ್ತಿಯ ಸ್ನೇಹ ಮಾತ್ರ ಎಂದಿಗೂ ಬಿಡಬೇಡ. ಕೀಳಾಗಿ ನೋಡೋ ವ್ಯಕ್ತಿಗೆ ಕನಿಕರವನ್ನು ತೋರಿಸಲೇಬೇಡ. ಮೋಸ ಮಾಡಿದ ವ್ಯಕ್ತಿಗೆ ನೀನು ತೆಗಳಬೇಡ. ಮೋಸ ಮಾಡಿದ ವ್ಯಕ್ತಿಗೆ ನಿನ್ನ ಜೀವನದಲ್ಲಿ ಯಾವತ್ತೂ ಅವರಿಗೆ ನೀನು ಮರ್ಯಾದೆಯನ್ನು ಕೊಡಬೇಡ. ಚಿಂತೆಗಿಂತ ದೊಡ್ಡ ಕಾಯಿಲೆ ಮತ್ತೊಂದಿಲ್ಲ, ಖುಷಿಯಿಂದ ದೊಡ್ಡ ಔಷಧಿ ಮತ್ತೊಂದಿಲ್ಲ. ನಿನ್ನ ಪ್ರಯತ್ನ ಗುಟ್ಟಾಗಿ ಇರಲಿ. ಗೆದ್ದ ನಂತರ ಸಂಭ್ರಮದ ಸದ್ದು ಇಡೀ ಜಗತ್ತಿಗೆ ಮುಟ್ಟುವಂತೆ ಇರಲಿ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.